ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಈಗ ನನಗೆ ಆನೆ ಬಲ ಬಂದಂಗಾಯ್ತಮ್ಮ. ಚಿಕ್ಕಪ್ಪ, ಕೇಶವ, ನಿಮ್ ಕೆಲಸ ಕಾರ್ಯ ಎಲ್ಲ ಬಿಟ್ಟು ನನಗೋಸ್ಕರ ಬಂದಿದ್ದಕ್ಕೆ ನಿಮ್ಗೆಲ್ಲ ನಮಸ್ಕಾರ. ನಾನು ಬಂದ ಇದ್ದಲ್ಲ, ಎಲ್ಲ ಹೋಗ್ಬಂದ್ರಪ್ಪ. ಚಿಕ್ಕಮ್ಮ, ಮಂಜುಳ, ನೀವು ಹೋಗ್ರಮ್ಮ. ಅಮ್ಮ ತಾಯಿ ಚಾಮುಂಡೇಶ್ವರಿ, ನಿನ್ನ ಮಗ ಎಂತವನು ಅಂತ ನನ್ನ ಹೆತ್ತ ತಾಯಿಗಿಂತ ನಿನಗೆ ಚೆನ್ನಾಗಿ ಗೊತ್ತು. ನನ್ನ ಕೈ ಹಿಡಿದು ಬೆಳೆಸ್ದೋಡು ತಾಯಿ, ನನಗೇನು ಬೇಕು ಬೇಡ ಅಂತ ನಿನಗೆ ಚೆನ್ನಾಗಿ ಗೊತ್ತು. ಅದು ಸರಿ, ಮಕ್ಕಳು ಕಾಪಾಡೋ ನಿನಗೆ ಮಕ್ಕಳಿಗೇನು ಬೇಕು ಅಂತ ನಿನಗೆ ಗೊತ್ತಲ್ವಾ? ನೀನು ಕೇಳ್ದೇ ಕೊಡೋವಳಲ್ವೇ ನಮ್ಮ ನನ್ನ ತಾಯಿ. ಇದುವರೆಗೂ ನಾನು ಕೇಳ್ದೇನೆ ಎಲ್ಲಾನು ಕೊಟ್ಟಿದ್ಯಾ? ಐಶ್ವರ್ಯ, ಅಂತಸ್ತು, ಆಸ್ತಿ, ಕೀರ್ತಿ, ಯಶಸ್ಸು ಎಲ್ಲವನ್ನೂ ಕೊಟ್ಟಿದ್ಯಮ್ಮ. ಇದೇ ರೀತಿ ಯಾವಾಗಲೂ ನನ್ನ ಜೊತೆಲೇ ಇರ್ಬೇಕಮ್ಮ ನೀನು. ಓಹೋ ಹೋ ಹೋ, ಮಾವನವರು ಮೂರು ಜನ ಒಟ್ಟೊಟ್ಟಿಗೆ ಯಾಕೆ ಬಂದಿದ್ದೀರಾ ಅಂತ ತಿಳ್ಕೊಬಹುದಾ? ಇದೇನಪ್ಪ ಧರ್ಮ ಹಿಂಗ್ ಕೇಳ್ತಾ ಇದೀಯಾ? ಏನಪ್ಪ ಐತೆ, ನಾನೇನಪ್ಪ ತಪ್ಪ ಕೇಳ್ದೆ? ಏನ್ ತಪ್ಪ ಕೇಳ್ದೆ ಕೀರ್ತಿ? ಏ ಕಾಳ, ನಾನು ಕೇಳಿದ್ರಲ್ಲಿ ಏನಾದ್ರು ತಪ್ಪಾಗಿದ್ಯಾ? ಏ ಮಮ್ಮ, ತಪ್ಪ ಯಾರು ಹೇಳಿದ್ ಮಮ್ಮ? ಯು ಆರ್ 100% ಕರೆಕ್ಟ್, ನಾನು ಅದೇ ಅನ್ಕೊಂತಿದ್ದೆ ಮಮ್ಮ. ಮನೆ ಬಿಟ್ಟು ಹೋಗಿರೋ ನೀವು ವಾಪಸ್ ಬರೋದಕ್ಕೂ, ಬೆಳಗ್ಗೆಯಿಂದ ಇಲ್ಲೇ ಬಿಟ್ಟಿಯಾಗಿ ಊಟ ಮಾಡ್ಕೊಂಡು ಇರೋರ್ಗುನು ಸಂಬಂಧನೇ ಇಲ್ಲ. ಇದ್ರಲ್ಲಿ ನೋ ಲಾಜಿಕ್ ಮಮ್ಮ, ಇದ್ರಲ್ಲಿ ನೋ ಲಾಜಿಕ್. ಏನಪ್ಪ ಈ ಥರ ಮಾತಾಡ್ತಾ ಇದೀಯ ನೀನು? ಲೋ ಕಾಳ, ದೊಡ್ಡವ್ರ ಹತ್ರ ಹಂಗೆಲ್ಲ ಮಾತಾಡಬಾರ್ದು ಕಣ. ಸಾರಿ ಮಮ್ಮ, ಸಾರಿ. ಮಾವ, ನಾನು ಹಿಂಗೆ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬಿಡಿ. ಇದು ನಿಮಗೆ ಮಾತ್ರ ಹೇಳ್ತಾ ಇಲ್ಲ, ಊರಲ್ಲಿರೋ ಎಲ್ಲ ಸಂಬಂಧಿಕರು ಸೇರಿಸಿ ಹೇಳ್ತಾ ಇದ್ದೀನಿ. ಒಬ್ಬರು ಮನೆಯಲ್ಲಿ ಮದುವೆ ಮುಂಜಿ ಅಂತ ಕರೆದಾಗ ಹೋಗೋ ಸಂತೋಷಕ್ಕಿಂತ ಅವ್ರ ಮನೆ ಉರ್ದು ಊರ್ ಬಾಗ್ಲಾಗಿ ಬೆಂಕಿ ಎತ್ಕೊಂಡು ಉರಿತಾ ಇರ್ಬೇಕಾದ್ರೆ ಸಮಾಧಾನ ಮಾಡಿ ಆರಿಸ್ತೀನಿ ಅನ್ನೋರ್ಗಿಂತ ಇನ್ನಷ್ಟು ತುಪ್ಪ ಸುರಿಯೋರೇ ಜಾಸ್ತಿ. ಮೇಲ್ನೋಟಕ್ಕೆ ಮಾತ್ರ ಕೊಯ್ಯೋ ಮೊಯ್ಯೋ ಅಂತ ಮಾತಾಡೋದು. ಗಂಡ ಹೆಂಡತಿ ಇಬ್ರು ಜಗಳ ಮಾಡ್ಕೊಂಡ್ಬಿಟ್ಟಿದ್ದಾರೆ, ನೀವು ಬಂದು ಸಮಾಧಾನ ಮಾಡಿ ಅಂತ ಹೇಳಿದ್ರೆ ನೀವುಗಳು ಹೋಗಿ ಏನು ಮಾಡ್ತೀರಾ? ಗಂಡ ಹೆಂಡತಿ ಏನೋ ಕೋಪದಲ್ಲಿ ಇಬ್ರು ಜಗಳ ಮಾಡ್ಕೊಂಡ್ಬಿಟ್ಟಿರ್ತಾರಪ್ಪ, 2 ದಿನ ಬಿಟ್ರೆ ಅವರೇ ಅದನ್ನೆಲ್ಲ ಮರೆತ್ಬಿಟ್ಟು ಸರಿ ಹೋಗ್ಬಿಡ್ತಾರಪ್ಪ. ಆದ್ರೆ ನೀವುಗಳು ಅವ್ರು ಮಾತಾಡಿರೋ ಮಾತುಗಳನ್ನ ಪದೇ ಪದೇ ಒತ್ತಿ ಒತ್ತಿ ಹೇಳಿ ಹೇಳಿ ಅವರಿಬ್ಬರನ್ನು ಪರ್ಮನೆಂಟ್ ಆಗಿ ದೂರ ಆಗೋವರೆಗೂ ಬಿಡೋದಿಲ್ಲ. ಅದಕ್ಕೆ ಬುದ್ಧಿನವ್ರು ಯಾರೂ ಪಂಚಾಯತಿ ಮಾಡೋದಕ್ಕೆ ಸಂಬಂಧಿಕರನ್ನ ಕರೆಸೋದಿಲ್ಲ. ಹಾಗಾದ್ರೆ ಇದಕ್ಕೂ ಮುಂಚೆ ಯಾಕಪ್ಪ ನಮ್ಮನ್ನೆಲ್ಲ ಕರಿತಾ ಇದ್ರು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಕರಿತಾ ಇದ್ದೆ ನಿಜ, ಆದ್ರೆ ಸಮಾಧಾನ ಮಾಡೋದಿಕ್ಕಲ್ಲ. ನಮ್ಮ ಜಗಳ ಸೆಂಟಿಮೀಟರ್ ಅಷ್ಟಿದ್ರೆ ನೀವು ಬಂದು ಕಿಲೋಮೀಟರ್ ಗಟ್ಟಲೆ ಮಾಡ್ಲಿ ಅಂತ ಕರಿತಾ ಇದ್ದೆ ಅಷ್ಟೇ. ಯಾಕಪ್ಪ ಧರ್ಮ ಇಷ್ಟೊಂದು ಕಟ್ಟೋರು ಮಾತಾಡ್ತಾ ಇದೀಯಾ? ಯಾರು ನಾನು ಕಟ್ಟೋರು ಹೋಗಿ ಮಾತಾಡ್ತಾ ಇದ್ದೀರಾ? ಅಲ್ಲ ಮಾವ, ನೀವು ಮನಸಾಕ್ಷಿ ಮುಟ್ಟಿ ಹೇಳಿ, ನಿಮ್ಮ ಒಳ್ಳೆ ಮಾತಿಂದ ಎಷ್ಟು ಸಂಸಾರಗಳು ಉಳ್ಕೊಂಡಿದೆ ಅಂತ. ಯಾರಾದ್ರೂ ಗಂಡ ಹೆಂಡತಿ ಅನ್ಯೋನ್ಯವಾಗಿದ್ರೆ ಸಾಕು, ನೀವು ಅವ್ರನ್ನ ನೋಡಿ ಸಹಿಸ್ಕೋತೀರಾ? ಅಷ್ಟರಲ್ಲಿ ಅವ್ರ ಅತ್ತೆ ಮಾವನ್ಗೆ ಹೋಗ್ಬಿಟ್ಟು ನಿನ್ನ ಮಗ ಹೆಂಡತಿ ಗುಲಾಮ ಆಗ್ಬಿಟ್ಟಂತೆ ನಿಮ್ ಕತೆ ಅಷ್ಟೇ ಅಂತ ಬತ್ತಿ ಹಿಡ್ತೀರ. ಪಾಪ ಆ ಮುದುಕಿ ಈ ವಯಸ್ಸಲ್ಲಿ ಎಲ್ಲಿ ನನ್ನ ಮಗ ನನ್ನನ್ನು ಬಿಟ್ಟು ದೂರ ಹೋಗ್ಬಿಡ್ತಾನೋ ಅನ್ನೋ ಭಯದಲ್ಲಿ
ಆ ಸೊಸೆನು ಮಗನ್ನು ಒಂದಾಗೋದಕ್ಕೆ ಬಿಡೋದಿಲ್ಲ. ಆಗ ನಿಮ್ಮಂತವ್ರಿಗೆಲ್ಲ ಹಬ್ಬ, ಒಂದು ಕೆಲಸ ಮುಗೀತು, ಬೆಂಕಿ ಹಚ್ಚಿದ್ದಾಯ್ತು ಬೆಂಕಿ ಹಚ್ಚಿದ್ದಾಯ್ತು ಅಂತ ತಣ್ಣಗೆ ಹಾಲು ಕೊಡ್ದಂಗೆ ಖುಷಿಯಾಗಿ ಬೇರೆಯವ್ರ ಮನೆ ಸಂಸಾರ ಹೊಡೆಯಕ್ಕೆ ಹೋಗ್ತೀರ. ಇದ್ರ ಮಧ್ಯೆ ನಿಮಗೂ ಒಂದು ಮನೆ ಇದೆ, ನಿಮಗೂ ಮಕ್ಕಳು ಮರಿ ಇದ್ದಾರೆ ಅನ್ನೋದನ್ನೇ ಮರ್ತೋಗ್ಬಿಡ್ತೀರ. ಅದೇನೋ ಹೇಳ್ತಾರಲ್ಲ, ಅದೇನೋ ಕರ್ಮ ಮಾಮ ಕರ್ಮ ರಿಟರ್ನ್ಸ್. ಅದೇ ನೀವು ಇನ್ನೊಬ್ರು ಮನೆಗೆ ಬೆಂಕಿ ಹಚ್ಚಕ್ ಹೋದ್ರೆ ನಿಮ್ ಮನೆಗೆ ಬೆಂಕಿ ಹಚ್ಚೋದಕ್ಕೆ ಜನ ಕ್ಯೂನಲ್ಲಿ ನಿಂತಿರ್ತಾರೆ. ಅಯ್ಯೋ ನಾನು ಆತರ ಎಲ್ಲ ಇಲ್ಲಪ್ಪ. ನೀವೆಲ್ಲ ಹಂಗೆ ಅಂತ ಹೇಳ್ತಾ ಇಲ್ಲ, ನಮ್ಮನೇಲಿ ಹಂಗೆ ಎಲ್ಲ ಆಗ್ಬಾರ್ದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಯಾವತ್ತಿದ್ರು ನಮ್ಮನೆ ವಿಷಯನ ನಾವುಗಳೇ ಮಾತಾಡಿ ಬಗೆಹರಿಸ್ಕೋಬೇಕು. ಯಾವತ್ತು ಮೂರನೇ ವ್ಯಕ್ತಿಗೆ ಮೂಗ್ ತೋರಿಸೋದಕ್ಕೆ ಅವಕಾಶ ಕೊಡ್ತೀವೋ ಆಗ್ಲೇ ಈ ಮನೇಲಿ ಸಮಸ್ಯೆಗಳು ಶುರುವಾಗೋದು. ನಾನು ಅವಕಾಶನೇ ಯಾರಿಗೂ ಕೊಡೋದಿಲ್ಲ ಮಾವ. ಅಲ್ಲ ಕಣಪ್ಪ ಧರ್ಮ, ಈ ಸಂಬಂಧಿಕರು ಅಂದ್ರೆ ಏನು ಅಂತ ಗೊತ್ತಾ ನಿನ್ಗೆ? ಓಹೋ ಅಜ್ಜಿ, ಹಿರಿಯ ನಾಗರಿಕರು. ಯಾವಾಗ ಬಂದ್ರೆ? ನಮ್ಗೆ ಎಷ್ಟೇ ದುಡ್ಡು ಇರ್ಲಿ, ಆಸ್ತಿ ಇರ್ಲಿ, ಅಂತಸ್ತಿರ್ಲಿ, ಮನೇಲಿ ಒಂದ್ ಒಳ್ಳೇದ್ ಕೆಟ್ಟದ್ ನಡೆಯುವಾಗ ನಾಲ್ಕು ಜನರು ಇರ್ಬೇಕಂತಾರಲ್ಲ, ಅದೇ ಆ ನಾಲ್ಕು ಜನರೇ ಈ ಸಂಬಂಧಿಕರು. ಅಯ್ಯೋ ಅದೆಲ್ಲ ಇರ್ಲಿ ಬಿಡಜ್ಜಿ, ನೀನ್ ಹೆಂಗಿದ್ಯಾ ಅಂತ ಮೊದ್ಲು ಹೇಳಜ್ಜಿ, ನಿನ್ನ ನೋಡ್ಬೇಕು ಅಂತ ನಾನು ಆಗ್ಲಿಂದ ಕಾಯ್ತಾ ಕುತ್ಕೊಂಡ್ಬಿಟ್ಟಿದೀನಿ. ಇದ್ಯಾಕೆ ಎಲ್ಲರೂ ಹಿಂಗ್ ನೋಡ್ತಾ ಇದೀರಲ್ಲ, ಸಂಬಂಧಿಕನ್ನ ಎಲ್ಲಿಡ್ಬೇಕು ಅಲ್ಲಿ ಇಡಬೇಕು ಅಂತ ಹೇಳದ್ನೆ ಹೊರತು ನಮ್ಮ ಮನೆಯವ್ರನ್ನ ದೂರ ಇಡಬೇಕು, ಮರ್ಯಾದೆ ಕೊಡದೇ ಇರಬಾರ್ದು ಅಂತ ಹೇಳಿಲ್ವಲ್ಲ. ನೋಡಿ, ನನ್ನ ನಾನು ಇಷ್ಟಪಡದೇ ಇರ್ಬೋದು, ಆದರೂ ನಾನು ಕಾಣಿಸ್ತಾ ಇಲ್ಲ ಅಂತ ನೀವೆಲ್ಲರೂ ಎಷ್ಟು ಒದ್ದಾಡಿರ್ತೀರಲ್ವಾ? ಓ ಮಾವ, ನೀನೆಷ್ಟು ಒದ್ದಾಡದೆ ಮಾವ? ಹೌದಪ್ಪ, ಮತ್ತೆ ಅಳಿಯ ಕಾಣಿಸ್ತಿಲ್ಲ ಅಂದ್ರೆ ಮಾವನಿಗೆ ಚಿಂತೆ ಇರಲ್ವಾ? ಮಾವ, ಹೆಣ್ಣೆತ್ತವ್ರು ಮಾಡೋ ಮೊದಲನೇ ತಪ್ಪಿದೆ, ಮಗಳನ್ನ ಮದುವೆ ಮಾಡ್ಕೊಟ್ಮೇಲೆ ಅದು ಅವಳ ಜೀವನ.